ಕೀಲು ನೋವಿನ ಸಮಸ್ಯೆ ಇದ್ದರೆ ಮಂಡಿ ನೋವು ಜಾಯಿಂಟ್ ಪೇನ್ ಎಲ್ಲ ಇದ್ದಾಗ ತುಂಬನೇ ಒಂದು ಒಳ್ಳೆಯ ಮೆಡಿಸಿನ್ ಇದು ಅಂತ ಹೇಳಬಹುದು ನಾವು ಪ್ರತಿನಿತ್ಯ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯ ಎಣ್ಣೆಗಳನ್ನು ಮನೆಯಲ್ಲಿ ಬಳಸ್ತೀವಿ ಅಲ್ವಾ ಅಡುಗೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಎಣ್ಣೆಗಳನ್ನು ಬಳಸ್ತೀವಿ ಇನ್ನು ನೋವು ನಿವಾರಕ ಎಣ್ಣೆಗಳನ್ನು ಕೂಡ ಕೆಲವೊಂದು ಬಳಸ್ತೀವಿ ಅದರ ಜೊತೆಯಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀಲ್ಗಿರಿ ಎಣ್ಣೆ ಇದನ್ನ ತುಂಬಾ ತುಂಬಾ ಜನ ರೀತಿಯಲ್ಲಿ ಬಳಸ್ತಾರೆ ನೀಲ್ಗಿರಿ ಆಯಿಲ್ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಬೇರೆ ಬೇರೆ ರೀತಿಯ ಹಲವು ರೀತಿಯ ಪ್ರಯೋಜನಗಳನ್ನ ಕೊಡುತ್ತೆ ಇದು ಇವತ್ತಿನ ವಿಡಿಯೋದಲ್ಲಿ ನಾನು ನೀಲ್ಗಿರಿ ಆಯಿಲ್ ಅನ್ನ ಯಾವ ರೀತಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡ್ದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನೀಲ್ಗಿರಿ ಮರಗಳು ಮೊದಲಿಗೆ ಇದ್ದಿದ್ದು ಆಸ್ಟ್ರೇಲಿಯಾದಲ್ಲಿ ಅಂತಾನೆ ಹೇಳಬಹುದು ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಕಡೆಗಳಲ್ಲಿ ಇದನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ರು ಇನ್ನು ಇದರಿಂದ ಮಾಡಿರುವಂತಹ ಎಣ್ಣೆಯಂತೂ ನಮಗೆ ನಮ್ಗೆ ಹಲವು ರೀತಿಯ ಪ್ರಯೋಜನಗಳನ್ನ ಕೊಡುತ್ತೆ ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್ಲಿ ಕೀಲು ನೋವಿನ ಸಮಸ್ಯೆ ಇದ್ರೆ ಮಂಡಿ ನೋವು ಜಾಯಿಂಟ್ ಪೇನ್ ಎಲ್ಲ ಇದ್ದಾಗ ತುಂಬಾನೇ ಒಂದು ಒಳ್ಳೆಯ ಮೆಡಿಸಿನ್ ಇದು ಅಂತ ಹೇಳಬಹುದು ಎಲ್ಲಿ ನಮಗೆ ಕೀಲು ನೋವು ಗಂಟುಗಳಲ್ಲಿ ನೋವಿದೆ ಅಲ್ಲಿಗೆ ನಾವು ಒಂದೆರಡು ಹನಿ ನೀಲಗಿರಿ ಆಯಿಲ್ ಅನ್ನು ಹಚ್ಚಿ ಮಸಾಜ್ ಮಾಡಬಹುದು ಅಥವಾ ನಮಗೆ ತುಂಬಾನೇ ಮೈಕೆ ನೋವು ಎಲ್ಲ ಇದ್ರೆ ನಾವು ಸ್ನಾನ ಮಾಡುವಂತಹ ನೀರಿಗೆ ಒಂದೆರಡು ಹನಿ ನೀಲಗಿರಿ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ಕೂಡ ಮೈಕೆ ನೋವು ಎಲ್ಲ ಬೇಗನೆ ಕಡಿಮೆ ಆಗುತ್ತೆ ಇನ್ನು ಕಫ ಕಟ್ಟಿದ್ರೆ ಅಂತೂ ತುಂಬಾ ಒಂದು ಬೆಸ್ಟ್ ಇದು ಅಂತ ಹೇಳಬಹುದು ಕಫ ಕಟ್ಟಿದ್ರೆ ಇನ್ನು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಿದ್ರೆ ಉಸಿರಾಟದ ಸಮಸ್ಯೆ ಇದ್ರೆ ಯಾವುದೇ ಇದ್ರೂ ಕೂಡ ನಾವು ಈ ನೀಲ್ಗಿರಿ ಎಣ್ಣೆಯನ್ನು ಬಳಸಬಹುದು ಬಿಸಿ ನೀರಿಗೆ ಒಂದೆರಡು ಹನಿ ನೀಲ್ಗಿರಿ ಆಯಿಲ್ ಅನ್ನು ಹಾಕಿ ಸ್ಟೀಮ್ ತಗೊಳ್ಬಹುದು ಅಥವಾ ಒಂದು ಒಂದ್ ಅಥವಾ ಎರಡು ಹನಿ ಆಗುವಷ್ಟು ನೀಲ್ಗಿರಿ ಆಯಿಲ್ ಅನ್ನ ಎದೆಗೆ ಮತ್ತೆ ಬೆನ್ನಿಗೆ ಹಚ್ಚಿ ಮಸಾಜ್ ಮಾಡಬಹುದು ಇದರಿಂದ ಕಫ ಕರಗಿಸೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಹಾಗಾಗಿ ಉಸಿರಾಟ ಸಮಸ್ಯೆ ಇದ್ರೆ ಕೂಡ ದೂರ ಆಗುತ್ತೆ ಇನ್ನು ತುಂಬಾನೇ ಮುಖ್ಯವಾಗಿ ಮೂಗೆಲ್ಲ ಬ್ಲಾಕ್ ಆಗಿದ್ದಾಗ ನಮ್ಗೆ ಪದೇ ಪದೇ ಶೀತ ಏನಾದ್ರು ಆಗಿ ಮೂಗ್ ಬ್ಲಾಕ್ ಆಗಿದ್ರೆ ನೈಟ್ ನಿದ್ದೆ ಮಾಡೋದಕ್ಕಂತೂ ತುಂಬಾನೇ ಕಷ್ಟ ಆಗುತ್ತೆ ಅಲ್ವಾ ಸೊ ಈ ತರ ಆದಾಗ ಏನ್ ಮಾಡಬಹುದು ಅಂತ ಹೇಳಿದ್ರೆ ನಾವು ಮಲ್ಗುವ ಮುಂಚೆ ಅಥವಾ ದಿನದಲ್ಲಿ ಎರಡರಿಂದ ಮೂರು ಸರಿ ಶೀತ ಆಗಿದ್ದಾಗ ಸ್ಟೀಮ್ ತಗೊಳ್ಬಹುದು ಬಿಸಿ ನೀರಿಗೆ ನೀಲ್ಗಿರಿ ಎಣ್ಣೆಯನ್ನು ಹಾಕಿ ಅಥವಾ ಮಲ್ಕೊಂಡಾಗ ತುಂಬಾ ಮೂಗ್ ಕಟ್ತಿದೆ ಅಂತ ಆದರೆ ಒಂದು ತೆಳು ಬಟ್ಟೆಗೆ ಅಥವಾ ಒಂದು ಸಣ್ಣ ಖರ್ಚಿಫ್ಗೆ ಒಂದೆರಡು ಹನಿ ನೀಲ್ಗಿರಿ ಆಯಿಲ್ ಅನ್ನು ಹಾಕಿ ದಿಮ್ಮಿನ ಕೆಳಗಡೆ ಇಟ್ಕೊಳ್ಬಹುದು ಇದರಿಂದ ರಾತ್ರಿ ನಮಗೆ ಉಸಿರಾಟ ಸರಾಗವಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ ಮೂಗು ಬ್ಲಾಕ್ ಆಗಿರೋದು ಕೂಡ ಕಡಿಮೆ ಆಗುತ್ತೆ ಇನ್ನು ನಾವು ಹೊರಗಡೆ ಎಲ್ಲ ಹೋಗುವಾಗ ಆದ್ರೆ ನಾವು ಖರ್ಚಿಫಿಗೆ ಕೂಡ ಒಂದೆರಡು ಹನಿ ನೀಲ್ಗಿರಿ ಎಣ್ಣೆಯನ್ನ ಹಾಕೊಂಡು ಇಡೀ ದಿನ ಸ್ಮೆಲ್ ಮಾಡ್ತಾ ಇರಬಹುದು ಇದರಿಂದಾಗಿ ಕೂಡ ಮೂಗು ಬ್ಲಾಕ್ ಆಗಿರೋದು ಕರೆಕ್ಟ್ ಆಗುತ್ತೆ ಇನ್ನು ತಲೆನೋವಿನ ಸಮಸ್ಯೆ ಇದ್ರೆ ಕೂಡ ಒಂದು ತುಂಬಾನೇ ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಎಸ್ಪೆಷಲಿ ಸೈನಸ್ ಸಮಸ್ಯೆಯಿಂದ ಇರುತ್ತಲ್ಲ ಸೈನಸ್ ತಲೆನೋವು ಏನು ಬರುತ್ತಲ್ಲ ಇದರಿಂದ ನಮಗೆ ತಲೆ ಭಾರ ಆಗೋದು ಎಲ್ಲ ಆಗುತ್ತಲ್ಲ ಅದಕ್ಕೆ ಇದೊಂದು ಬೆಸ್ಟ್ ಮನೆ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ ತೆಂಗಿನ ಎಣ್ಣೆಯ ಜೊತೆಯಲ್ಲಿ ಒಂದೆರಡು ಹನಿ ನೀಲ್ಗಿರಿ ಆಯಿಲ್ ಅನ್ನ ಮಿಕ್ಸ್ ಮಾಡಿಕೊಂಡು ಹಣೆಗೆ ಹಚ್ಚಿ ಮಸಾಜ್ ಮಾಡಬಹುದು ಇದರಿಂದಾಗಿ ಕೂಡ ತಲೆ ಭಾರ ಎಲ್ಲ ಕಡಿಮೆ ಆಗುತ್ತೆ ಸೈನಸ್ ತಲೆನೋವೆಲ್ಲ ಇದ್ರೆ ಕೂಡ ತುಂಬಾ ಬೇಗನೆ ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ತಲೆಯಲ್ಲಿ ತುಂಬಾ ಆಗಿದ್ರೆ ಕೂಡ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಬೆಸ್ಟ್ ಮನೆ ಮದ್ದಿದು ನಾವು ತಲೆ ಸ್ನಾನ ಮಾಡುವಾಗ ಬಳಸುವಂತಹ ಶಾಂಪೂವಿನ ಜೊತೆಯಲ್ಲಿ ಒಂದೆರಡು ಹನಿ ನೀಲ್ಗಿರಿ ಆಯಿಲ್ ಅನ್ನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ತಲೆಯಲ್ಲಿನ ಹೇನು ಎಲ್ಲ ಕಡಿಮೆ ಆಗುತ್ತೆ ನೋಡಿಟ್ರೆಲ್ಲ ನೀಲ್ಗಿರಿ ಆಯಿಲ್ ಅನ್ನ ಯಾವ ಯಾವ ತರದಲ್ಲಿ ನಾವು ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು